नमस्ते अन्वय किचन एंड क्रिएशन्स के स्वागत फ्रेंड्स नानिवत्तु मारी गोल्ड बिस्केट बळसिकोंडु तुंबा सुलभवागी केकन हेग माडोदु अंत तोरिसिकोड्ता इदीनि मक्कळिगे दोड्डोरिगे एल्लरिगू कूड तुंबा इष्ट आगुत्ते ई केकु तुंबा कडिमे इंग्रीडियंट्स अल्लि नावु इदन्न माडबहुदु इदन्न हेग माडोदु अंत नोडोण नानु इल्लि 2 पैक मारी गोल्ड बिस्केट तगोंडु इट्कोंडिदीनि इदन्न नावु इवाग पौडर माड्कोबेकु नोड़ी बंद मिक्सर जार तक बिस्केट इति एर पीस हाकोड़ी नोड़ी फ्रेंड्स पीस हाकड़े मिक्सी जारे इवन पौडर मोड़ो नोड़ी फ्रेंड्स पौडर मे वो बौल के हाकड़ो नोड़ी फ्रेंड्स नान इन अदे मिक्सी जारे वो 6 टी स्पून आगु सक हाँता अदू कूड़ा पौडर मोड़ो ನೀವು ನಿಮ್ಮ ಸಿಹಿ ಅನುಸಾರಕ್ಕೆ ಬಳಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಸಕ್ಕರೆನ ಕೂಡ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸಕ್ಕರೆ ಕೂಡ ಪೌಡರ್ ಆಗಿದೆ ಅದನ್ನ ಕೂಡ ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಬೇಕಿಂಗ್ ಪೌಡರ್ ಅನ್ನು ಹಾಕ್ತಾ ಇದೀನಿ ನೋಡಿ 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಾ ಇದೀನಿ इवसति चेना मिक्समकोण नहीं 1 टी स्पून आगोस्टू बेकिंग पौडर हाक्रे 1/2 टी स्पून बेकिंग सोडा हाकद्रे साकागुत्ते तुम्बा जास्ती हाकोदु बेकागल्ल नोडि इदन्नोंदसति चेन्नागि मिक्स माड्कोळ्ळोण इवाग इदक्के स्वल्पने हाल हाकोंडु नावु कलसिकोबेकागुत्ते ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಹಾಲು ಹಾಕಿಬಿಟ್ಟು ನೋಡಿ ಹಾಲು ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ಳೋಣ ಒಂದು 1/2 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ ಇದಿಲ್ಲ ಅಂದ್ರೆ ಏಲಕ್ಕಿ ಪೌಡರ್ನ ಬಳಸ್ಕೊಳ್ಳಿ ಚೆನ್ನಾಗಿ ಬೀಟ್ ಮಾಡಬೇಕು ನೀವು ಇಷ್ಟು ಚೆನ್ನಾಗಿ ಬೀಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಬ್ಯಾಟರ್ ರೆಡಿ ಆಯ್ತು ನಾನು ಒಂದು 5 ನಿಮಿಷ ಚೆನ್ನಾಗಿ ಇದನ್ನ ಬೀಟ್ ಮಾಡಿದಿನಿ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇರಬೇಕು ಇದು ಹಿಟ್ಟು ನೋಡಿ ಫ್ರೆಂಡ್ಸ್ ಒಂದು ಕೇಕ್ ಮೋಲ್ಡ್ ತಗೊಂಡು ಅಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಬೇಕು ನೋಡಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳಿ ಯಾವ ಹಿಟ್ಟು ಹಾಕಿದ್ರು ಪರವಾಗಿಲ್ಲ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಬಳಸ್ತಾ ಇದೀನಿ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನೀವು ಮೈದಾ ಹಾಕಿದ್ರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಮಾಡಿದಂತ ಬ್ಯಾಟರ್ನ ಇದಕ್ಕೆ ಹಾಕೊಳ್ಳೋಣ ಹಾಕ್ಬಿಟ್ಟು ಒಂದು ಸತಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಫುಲ್ ಹಾಕಬಾರದು ಮುಕ್ಕಾಲ್ ಹಾಕಿದ್ರೆ ನಡೆಯುತ್ತೆ ಯಾಕಂದ್ರೆ ಅದು ಉಬ್ಲಿಕ್ಕೆ ಟೈಮ್ ಅದಕ್ಕೆ ಜಾಗ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಫ್ರೆಂಡ್ಸ್ ಇದಕ್ಕೆ ಡ್ರೈ ಫ್ರೂಟ್ಸ್ ಬಳಸ್ತಾ ಇದೀನಿ ನಾನು ಇಲ್ಲಿ ಬಾದಾಮಿನ ಸಣ್ಣದ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಟ್ಯೂಟಿ ಫ್ರೂಟಿನ ಇಟ್ಕೊಂಡಿದೀನಿ ಇದಕ್ಕೆ ಸುಮಾರು ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಇದೀನಿ ಈ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದು ತಳಕ್ಕೆ ಹೋಗಿ ಕಚ್ಚಿಕೊಳ್ಳಲ್ಲ ಚೆನ್ನಾಗಿ ಮೇಲಕ್ಕೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೀನಿ ಈಗ ಇದರ ಮೇಲೆ ಅದನ್ನ ಸ್ಪ್ರಿಂಕಲ್ ಮಾಡೋಣ ಎಲ್ಲ ಕಡೆ ಹಾಕೊಳ್ಳೋಣ ನೋಡಿ ಈ ತರ ಸ್ಪ್ರಿಂಕಲ್ ಮಾಡಿದ ಮೇಲೆ ಅದನ್ನ ಮತ್ತೆ ಒಂದು ಸತಿ ಟ್ಯಾಪ್ ಮಾಡ್ಕೊಳ್ಳಿ ತರ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಆಲ್ರೆಡಿ ಕುಕ್ಕರ್ ಗೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಅದನ್ನ ಕಾಯಕ್ಕೆ ಇಟ್ಟಿದ್ದೆ ಒಂದು 10 ನಿಮಿಷ ಅದನ್ನ ಪ್ರೀ ಹೀಟ್ ಮಾಡಿದ್ದೆ ಇವಾಗ ಅದರ ಮೇಲೆ ಒಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ ಇವಾಗ ನಾವು ಹಾಕಿರೋಂತ ಬ್ಯಾಟರ್ದು ಇದನ್ನ ಇಲ್ಲಿ ಇಟ್ಕೊಳ್ಳೋಣ ಕೇಕ್ ಟಿನ್ ಅನ್ನು ನಾವು ಇಲ್ಲಿ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಕೇಕ್ ಟಿನ್ ಅನ್ನು ಇದರೊಳಗೆ ಇಟ್ಟಿದ್ದೀನಿ ಇದು ಸುಮಾರು ಒಂದು 35 ನಿಮಿಷ ಬೇಕಾಗುತ್ತೆ ನೀವು 35 ನಿಮಿಷ ತನಕನು ಮುಚ್ಚಳ ತೆಗೆದು ನೋಡದೆ ಇರಬಾರದು ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಬಹುದು ಹೇಗೆ ಬಂದಿದೆ ಕೇಕ್ ಅಂತ ಇದನ್ನ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗುತ್ತೆ ಗ್ಯಾಸ್ಕೆಟ್ ಮತ್ತೆ ವಿಸಲ್ ಎರಡನ್ನು ಕೂಡ ಹಾಕಬಾರದು
ಹಾಕದೇನೆ ನಾವು ಇದನ್ನ ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದಿನಿ ಗ್ಯಾಸ್ಕೆಟ್ ಮತ್ತೆ ವಿಸಲ್ ಎರಡು ಕೂಡನು ಬಳಸ್ತಾ ಇಲ್ಲ ಹಾಗೇನೇ ಕುಕ್ಕರ್ ಮುಚ್ಚಳ ಮುಚ್ಚಿದಿನಿ ಇದು ಸುಮಾರು 30 ನಿಮಿಷ ಅಥವಾ 35 ನಿಮಿಷ ಬೇಕಾಗಬೇಕಾಗುತ್ತೆ ನೀವು ಒಂದು 15 ನಿಮಿಷ ಅಥವಾ 20 ನಿಮಿಷ ಕೊಂಸತಿ ಇದನ್ನ ತೆಗೆದು ಚೆಕ್ ಮಾಡಿ ನೋಡಿ ಅದು ನೀಟಾಗಿ ಬೇಯತಾ ಇದೆಯಾ ಅಂತ ಸೋ ಇವಾಗ ಇದು ನಾನು 30 ನಿಮಿಷ ಬೇಕ್ ಮಾಡಕ್ಕೆ ಬಿಡ್ತೀನಿ ಇದು ಸಣ್ಣ ಉರಿಯಲ್ಲಿ ನಾನು ಇದನ್ನ ಬೇಕ್ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ 30 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬೇಕಾಗಿದೆ ಇದು ಬೇಕಾಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ ಅಂದ್ರೆ ಒಂದು ಟೂತ್ ಪಿಕ್ ಕಡ್ಡಿ ತಗೊಂಡು ಈ ರೀತಿ ಹೀಗೆ ಹಾಕ್ ನೋಡಿದ್ರೆ ಇದಕ್ಕೆ ಯಾವುದೇ ರೀತಿ ಅಂಟಿಲ್ಲ ಅಂತಂದ್ರೆ ಅದು ಬೇಕಾಗಿದೆ ಅಂತ ಅರ್ಥ ಅಥವಾ ನೀವು ಚಾಕು ಕೂಡ ಈ ತರ ಚೆಕ್ ಮಾಡ್ಕೊಂಬಹುದು ಇವಾಗ ಇದನ್ನ ನಾವು ಗ್ಯಾಸ್ ನ ಆಫ್ ಮಾಡಿ ಇವಾಗ ಇದನ್ನ ಸಂಪೂರ್ಣವಾಗಿ ಕೂಲ್ ಆಗಲಿಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಕೇಕ್ ಆಲ್ಮೋಸ್ಟ್ ಕೂಲ್ ಆಗಿದೆ ಇವಾಗ ಇವಾಗ ನಾವು ಇದು ಸೈಡ್ ಅಲ್ಲ ಬಿಡಿಸ್ಕೊಳ್ಳೋಣ ನೋಡಿ ಇವಾಗ ಇದನ್ನ ಒಂದು ಪ್ಲೇಟ್ ಗೆ ಊಟ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸ್ಪಾಂಜಿ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ತುಂಬಾ ಈಜಿ ಆಗಿ ನೀವು ಮನೆಯಲ್ಲೇನೇ ಮಾಡ್ಕೊಂಬಹುದು ಮತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದೇ ಬಿಸ್ಕೆಟ್ ತಿಂದು ತಿಂದು ಬೇಜಾರಾಗಿರುತ್ತೆ ಅದರ ಬದಲು ಈ ತರ ಕೇಕ್ ಮಾಡಿ ತಿನ್ನೋದ್ರಿಂದ ಡಿಫರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನ ಒಂದ ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಅನ್ವಯ ಕಿಚನ್ ಅಂಡ್ ಕ್ರಿಯೇಷನ್ಸ್ ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ